ನಮ್ಮ ಎಂಎಲ್ಎ ಪವರ್ ಟಿವಿ ಸಮೀಕ್ಷೆಗೆ ಉತ್ತಮವಾದಂತ ಸ್ಪಂದನೆ ಸಿಕ್ಕಿದೆ. ಕೆಆರ್ಪೇಟೆ ಕ್ಷೇತ್ರದ ಪವರ್ ಸಮೀಕ್ಷೆ ಈಗಾಗಲೇ ಮುಕ್ತಾಯ ಆಗಿದೆ. ಹಾಗಾದ್ರೆ ಕೆಆರ್ಪೇಟೆ ಕ್ಷೇತ್ರದ ಮತದಾರರು ಯಾರಾಗಬೇಕು ನಮ್ಮ ಎಂಎಲ್ಎ ಅಂತ ಹೇಳಿ ತಿಳಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ರಜನಿ. ರಜನಿ, ಓವರ್ ಟು ಯು. ಥ್ಯಾಂಕ್ ಯು ರಾಮ್. ಕರ್ನಾಟಕದ 524 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕೆಆರ್ಪೇಟೆ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಟ್ಟಿದೆ. ಈ ಬಾರಿ ಯಾರಾಗ್ತಾರೆ ನಮ್ಮ ಎಂಎಲ್ಎ ಪವರ್ ಟಿವಿ ನಡೆಸ್ತಾ ಇರುವಂತಹ ನಮ್ಮ ಎಂಎಲ್ಎ ಸಮೀಕ್ಷೆಯ ಕೆಆರ್ಪೇಟೆಯ ರಿಸಲ್ಟ್ ಅನ್ನು ನೋಡುವಂತಹ ಸಮಯ. ನಮ್ಮ ಎಂಎಲ್ಎ ಪವರ್ ಟಿವಿ ಸಮೀಕ್ಷೆಗೆ ಉತ್ತಮ ಸ್ಪಂದನೆ ಸಿಕ್ಕಿದೆ. ಕೆಆರ್ಪೇಟೆ ಕ್ಷೇತ್ರದ ಪವರ್ ಸಮೀಕ್ಷೆ ಮುಕ್ತಾಯವಾಗಿದೆ. ಯಾರು ಹಾಗಾದ್ರೆ ಕೆಆರ್ಪೇಟೆಯ ನಮ್ಮ ಎಂಎಲ್ಎ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ನಡೆದಂತಹ ಸಮೀಕ್ಷೆ ಇದು. ಕೆಆರ್ಪೇಟೆ ಸಮೀಕ್ಷೆಯಲ್ಲಿ ಯಾರ ಪರವಾಗಿದೆ ಜನಾಭಿಪ್ರಾಯ ಅನ್ನೋದನ್ನ ತಿಳಿದುಕೊಳ್ಳುವಂತಹ ಸಮಯ. ಬಿಜೆಪಿ ಹಾಗೂ ಜೆಡಿಎಸ್ ಜಿದ್ದಾಜಿದ್ದಿಯಲ್ಲಿ ಯಾರಿಗೆ ಗೆಲುವು ಲಭಿಸಿದೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ನಮ್ಮ ಎಂಎಲ್ಎ ಕೆಆರ್ಪೇಟೆಯಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ನಡುವೆ ನೇರವಾದಂತಹ ಫೈಟ್ ಏರ್ಪಟ್ಟಿದೆ. ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿದ್ದಾರೆ ಸಚಿವ ಕೆಸಿ ನಾರಾಯಣಗೌಡ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಬಿಎಲ್ ದೇವರಾಜ್ ಸ್ಪರ್ಧೆಯನ್ನ ಮಾಡುತ್ತಿದ್ದಾರೆ. ಜೆಡಿಎಸ್ ಪಕ್ಷದಿಂದ ಹೆಚ್.ಡಿ. ಮಂಜುನಾಥ್ ಅವರು ಕಣದಲ್ಲಿದ್ದಾರೆ. ಕೆಆರ್ಪೇಟೆ ಕ್ಷೇತ್ರದಿಂದ ಬಂದಂತಹ ಒಟ್ಟು ಕರೆಗಳ ಸಂಖ್ಯೆ 10,897. ಜೆಡಿಎಸ್ ಪಕ್ಷದ ಪರವಾಗಿ ದಾಖಲಾದಂತಹ ಮತಗಳ ಸಂಖ್ಯೆ 4,980. ಕೆಆರ್ಪೇಟೆಯಿಂದ ಬಿಜೆಪಿ ಪರವಾಗಿ ಬಂದಂತಹ ಮತಗಳ ಸಂಖ್ಯೆ 3,293. ಕಾಂಗ್ರೆಸ್ ಪಕ್ಷದ ಪರವಾಗಿ ದಾಖಲಾದಂತಹ ಮತಗಳು 2,509 ಮತಗಳು ದಾಖಲಾಗಿವೆ. ಇತರೆ ಅಭ್ಯರ್ಥಿಗಳ ಪರವಾಗಿ 115 ಮತಗಳು ದಾಖಲಾಗಿವೆ. ಬಿಜೆಪಿ ವಿರುದ್ಧ ಜೆಡಿಎಸ್ ಗೆ 1,687 ಮತಗಳ ಮುನ್ನಡೆ ಸಿಕ್ಕಿದೆ ಅನ್ನೋದನ್ನ ನಾವು ಗಮನಿಸಬಹುದು. ಕೆಸಿ ನಾರಾಯಣಗೌಡ ಪರವಾಗಿ ದಾಖಲಾದಂತಹ ಶೇಕಡವಾರು ಮತಗಳು 30%, ಬಿಎಲ್ ದೇವರಾಜ್ ಪರವಾಗಿ ಬಂದಂತಹ ಶೇಕಡವಾರು ಮತಗಳು 23%, ಹೆಚ್.ಡಿ. ಮಂಜುನಾಥ್ ಪರವಾಗಿ ದಾಖಲಾದಂತಹ ಶೇಕಡವಾರು ಮತ 46%, ಇತರೆ ಅಭ್ಯರ್ಥಿಗಳ ಪರವಾಗಿ ದಾಖಲಾದಂತಹ ಶೇಕಡವಾರು ಮತ 1%. ಇನ್ನು ಈ ಬಾರಿ ಈ ಕ್ಷೇತ್ರದಲ್ಲಿ ಯಾರಾಗಬಹುದು ನಮ್ಮ ಎಂಎಲ್ಎ ಪವರ್ ಟಿವಿ ನಡೆಸ್ತಾ ಇರುವಂತಹ ಸಮೀಕ್ಷೆ. ಈ ಬಾರಿಯೂ ಕೆಆರ್ಪೇಟೆಯಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ನಡುವೆ ನೇರವಾದಂತಹ ಸಮರ ಏರ್ಪಡುತ್ತೆ. ಭಾರಿ ಜಿದ್ದಾಜಿದ್ದಿಯಲ್ಲಿ ಬಿಜೆಪಿ ವಿರುದ್ಧ ಜೆಡಿಎಸ್ ಮುನ್ನಡೆಯನ್ನ ಪಡ್ಕೊಂಡಿದೆ. ಬಿಜೆಪಿಯನ್ನ ಸೋಲಿಸಿದೆ ಇಲ್ಲಿ ಜೆಡಿಎಸ್. ನಮ್ಮ ಸಮೀಕ್ಷೆಯಲ್ಲಿ ಸಚಿವ ಕೆಸಿ ನಾರಾಯಣಗೌಡರಿಗೆ ಶಾಕ್ ನೀಡಿದ್ದಾರೆ ಕೆಆರ್ಪೇಟೆಯ ಜನತೆ. ಜೆಡಿಎಸ್ ಅಭ್ಯರ್ಥಿ ಹೆಚ್.ಡಿ. ಮಂಜುನಾಥ್ ಗೆಲುವಿನ ಮುನ್ಸೂಚನೆಯನ್ನ ನೀಡಿದ್ದಾರೆ. ಈ ಕ್ಷೇತ್ರ ಪಕ್ಷ ಅನ್ನೋದಕ್ಕಿಂತ ವ್ಯಕ್ತಿಯ ವರ್ಚಸ್ಸಿನ ಮೇಲೆ ನಿಂತಿತ್ತು. ಅಂದ್ರೆ ಕೆಸಿ ನಾರಾಯಣಗೌಡರ ಪರವಾಗಿ ಇಲ್ಲಿ ಈ ಬಾರಿ ಜೆಡಿಎಸ್ ಮುನ್ನಡೆಯನ್ನ ಪಡ್ಕೊಂಡಿರೋದನ್ನ ಗಮನಿಸಬಹುದು. ಪರ್ಸೆಂಟೇಜ್ ವೈಸ್ ನಾವು ಮತಗಳನ್ನ ಗಮನಿಸಬಹುದು. ಬಿಜೆಪಿ 30%, ಕಾಂಗ್ರೆಸ್ 23%, ಜೆಡಿಎಸ್ 46%, ಹಾಗೆ ಅದರ್ಸ್ 1%.